ವಾರ್ತೆಗಳ ಪ್ರಾಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ श्री वृंदावन स्पेशल फिल्टर कॉफी श्री राघवेंद्र घी श्री राघवेंद्र राइट्स बिगेस्ट ज्वेल पैलेस ऑल टाइप्स ऑफ ज्वेलरीज अवेलेबल इन ओनली केटीबी ज्वेल पैलेस 916 ऑल मार्क गोल्ड ज्वेलरीज अवेलेबल उदयनगर स्टेशन रोड रायचूर रेस्टोरेंट ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ KSCA ಕ್ರಿಕೆಟ್ ಗ್ರೌಂಡ್ ಮಂತ್ರಾಲಯಂ ರೋಡ್ ರಾಯಚೂರ್ ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರ್ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ Beside Santoshi Theater, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. Opposite Dr. Kallappa Doctor's Line, Petla Bridge Road, Raichur. Prestige Exclusive Exchange Festival for Mixer Grinder and Gas Stoves, 15th February 31st March 2022. इंदे भेटी नीडी प्रेस्टीज एक्सक्लूसिव जेपी मेंस वेयर मेलगडे हरिहर रोड बेस्वार पेट रायचूर जेपी किड्स वेयर फैशन मत्तु बट्टे इलिंद प्रारंभवागुत्तदे ओनली प्लेस फॉर ब्रांडेड किड्स वेयर इन सिटी जेपी किड्स वेयर नियर उमा होटल स्टेशन रोड रायचूर शोभा कांची सारीज ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿ ರಾಯಚೂರ್ ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶಕ್ಕೆ ಸಿದ್ದರಾಮಯ್ಯ ಸಾಕ್ಷಿಯಾಗಲಿದ್ದಾರೆ ಸಚಿವ ಕೆಎಸ್ ಈಶ್ವರಪ್ಪ ಮಂತ್ರಾಲಯದಲ್ಲಿ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸಭೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಕ್ಕೆ ಒಬಿಸಿ ಕಾರಣ ಲಕ್ಷ್ಮಣ್ मार्च 16 ರಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆ ಡಾಕ್ಟರ್ ಬಸನಗೌಡ ಜೆಡಿಎಸ್ ಜನತಾ ಜನಧಾರೆ ಯಾತ್ರೆ ಪೂರ್ವಭಾವಿ ಸಭೆ ಜಿಲ್ಲೆಯ ಲಿಂಕ್ಗೂರಿನಿಂದ ಯಾತ್ರೆ ಆರಂಭ ವೆಂಕಟರಾವ್ ನಾಡಗೌಡ मार्च 18 ಮತ್ತು 19 ರಂದು ದಾವಣಗೆರೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಸಮಾವೇಶ ಹನುಮಂತಪ್ಪ ಕಾಫರ್ಕಲ್ ಚಲವಾದಿ ಯುವ ಬ್ರಿಗೇಡ್ ನಿಂದ ಯುವಕರ ಸಂಘಟನೆಗೆ ಒತ್ತು ಸೂರಿ ಚಲವಾದಿ ಮತ್ತು ಆರಸ್ವಾಟಿಕ ಕಾಲೋನಿಯಲ್ಲಿ 1.50 ಕೋಟಿ ವೆಚ್ಚದ ಬಿಜಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ ವಾರ್ತೆಗಳ ವಿವರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಾಕ್ಷಿಯಾಗಲಿದ್ದಾರೆ ಪ್ರಾದೇಶಿಕ ಪಕ್ಷಕ್ಕಿದ್ದ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ವನಾಶಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಾಕ್ಷಿಯಾಗಲಿದ್ದಾರೆ ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು
ಅವರು ಇಂದು ಮಂತ್ರಾಲಯದಲ್ಲಿ ಬಿಜೆಪಿ ಓಬಿಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಭೆ ಬಳಿಕ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿನ್ ಮುನ್ನಡೆಸದಂತೆ ಕೆಪಿಸಿಸಿ ಅಧ್ಯಕ್ಷರಿಂದಲೇ ಅಂಕುಶ ಹಾಕಲಿದ್ದಾರೆ ಸಿದ್ದರಾಮಯ್ಯ ಅವರು ಕುರುಬ ಸಮಾಜದ ಯಾರನ್ನು ರಾಜಕೀಯವಾಗಿ ಬೆಳೆಸಲಿಲ್ಲ ಜೊತೆಗೆ ಯಾವ ಜಾತಿ ಮುಖಂಡರಿಗೂ ಪ್ರಾಮುಖ್ಯತೆ ನೀಡಲಿಲ್ಲ ಹೀಗಾಗಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತಿದ್ದಾರೆ ರಾಜ್ಯದ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲ್ಲುವಂತಾಯಿತು ಮುಖ್ಯಮಂತ್ರಿಯಾಗಿದ್ದ ವ್ಯಕ್ತಿಗೆ ಇಂತಹ ಹೀನಾಯ ಸ್ಥಿತಿ ಬರಬಾರದಿತ್ತು ಎಂದು ಟೀಕಿಸಿದರು ಹುಬ್ಬಳ್ಳಿಯಲ್ಲಿ ಏಪ್ರಿಲ್ 17 ರಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಪ್ರಮುಖರ ಸಮಾವೇಶ ನಡೆಯಲಿದ್ದು ಕೇಂದ್ರ ಮತ್ತು ರಾಜ್ಯ ನಾಯಕರು ಸೇರಿದಂತೆ 3000 ಜನರು ಭಾಗವಹಿಸಲಿದ್ದಾರೆ ಎಂದರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳ ಮತ ಸೆಳೆಯುವ ನಿಟ್ಟಿನಲ್ಲಿ ಸಮಾವೇಶವನ್ನು ಸಂಘಟಿಸಲಾಗುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಹಿಂದುಳಿದ ವರ್ಗಕ್ಕೆ ನೀಡಿದ ಯೋಜನೆಗಳ ಬಗ್ಗೆ ಓಬಿಸಿಯವರ ಮನೆ ಮನೆಗೆ ಭೇಟಿ ನೀಡಿ ಮನವರಿಕೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದರು ಉನಪ ಸಿದ್ದರಾಮಯ್ಯನ ಕೇಳಿಕೆ ಜೊತೆಗೆ ಕುರು ಸಮಾಜ ಇದೆ ಇಡೀ ಕರ್ನಾಟಕ ರಾಜ್ಯ ಇದೆ ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಯಾಕೆ ನೆಗೆದು ಬಿದ್ದೋದ್ರು ಉತ್ತರ ಪ್ರದೇಶದಲ್ಲಿ ಚಾಮುಂಡೇಶ್ವರಿಯಲ್ಲಿ ಯಾಕೆ ಪಲ್ಟಿ ಹೊಡೆದ್ರು ಗೋವಾ ಎಲ್ಲಿದ್ದಾರೆ ಅವ್ರು ಇವರೇ ತನ ಗೋವಾಗಳು ಹೋಗಿದ್ರಲ್ಲ ಇವತ್ತು ಹೇಳಿ ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮಾಜದವರು ನನ್ನ ಜೊತೆಗಿದ್ದಾರೆ ಅಂತ ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡಕ್ಕೆ ಸ್ವಾತಂತ್ರ್ಯ ಇಲ್ಲ ಸಿದ್ದರಾಮಯ್ಯನಿಗೆ ಕಾಲ್ ಕಟ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನೀವು ಸಮಾವೇಶ ಮಾಡಿಕೊಡುದು ಅಂತ ಸಪರೇಟ್ ಸಭೆ ಮಾಡಿಕೊಡುದು ಅಂತ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀನು ಹಿಂದುಳಿದವರು ಸಮಾವೇಶ ಮಾಡಿಕೊಡುದು ಅಂತ ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಹಂಗಾಗಿ ಅವ್ರು ಬರೀ ಘೋಷಣೆ ಉತ್ತರನ ಪೌರುಷ ಯಾವ ಚುನಾವಣೆ ಗೆದ್ದಿದ್ರು ಹೇಳಿ ನಾನು ಇದಿಷ್ಟು ಹೇಳಿದಲ್ಲ 28ರಲ್ಲಿ ಒಂದು ಸೀಟ್ ತಗೊಂಡ್ರು ಬಿಜೆಪಿ 2 ಸೀಟ್ ತಗೊಂಡಲ್ಲ ಅಂತ ಹೇಳಿದ್ರು ಎಲ್ಲನ್ನು ಹತ್ತು ರಿಪೀಟ್ ಮಾಡಲ್ಲ ನಾನು ಚುನಾವಣೆ ಅಂದ್ರೆ ಬಿಜೆಪಿ ಗೆಲುವು ಇದು ತೀರ್ಮಾನ ಇವತ್ತು ಹೇಗಾಗಿದೆ ಮಹಾತ್ಮ ಗಾಂಧೀಜಿಯವರು ಹಿಂದೆ ಒಂದು ಮಾತು ಹೇಳಿದ್ರು ಸ್ವಾತಂತ್ರ್ಯ ಬರ್ತಿದ್ದಂಗೆ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಲಿಲ್ಲ ಅವರು ಗಾಂಧಿ ಮಾತನ್ನ ಇವತ್ತು ಮೋದಿ ಈಡೇರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಕಡೆ ವಿಸರ್ಜನೆ ಆಗ್ತಾ ಇದೆ ಹಾಗಾಗಿ ಇವತ್ತು ದೇಶದಲ್ಲಿ ಹಿಂದುಳಿದವರು ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇರ್ಬೋದು ನಮಗೇನ್ ಕರಿತಾ ಇದ್ರು ಇದು ಭಾರತೀಯ ಜನತಾ ಪಾರ್ಟಿ ತಕ್ಷಣ ಬ್ರಾಹ್ಮಣರ ಪಾರ್ಟಿ ಇದು ಮುಂದೂರು ಜನಾಂಗದ ಪಾರ್ಟಿ ಕರಿತಾ ಇದ್ರು ತಾನೆ ಹೆಂಗೆ ಎಲ್ಲಿಂದ ಬಂದು 27 ಜನ ಕೇಂದ್ರದ ಮಂತ್ರಿಗಳು ಹಿಂದುಳಿದವರು ಎಲ್ಲಿಂದ ಬಂದ್ರು 20 ಜನ ದಲಿತ ಮಂತ್ರಿಗಳು ಹಿಂದುಳಿದವರು ದಲಿತರು ಉತ್ತರ ಕೊಡ್ಲಿ ಸಿದ್ದರಾಮಯ್ಯನವರು ಇವ್ರ ಕ್ಯಾಬಿನೆಟ್ನಲ್ಲಿ ಒಬ್ಬ ಹಿಂದುಳಿದ ಕುರುಬನ ಜೊತೆ ಮಾಡಿಕೊಡ್ಲಿಲ್ಲ ಮಂತ್ರಿಯಾಗಿ ರೇವಣ್ಣನ ನಾಲ್ಕು ಇಟ್ಕೊಂಡ್ರು ಬಿಚ್ಚ ಬಿಸಾಕಿದ್ರು ಆಮೇಲೆ ಆ ಬಾಗಲಕೋಟೆ ಒಬ್ರು ಮೇಟಿ ಇಟ್ಕೊಂಡ್ರು ನಾಲ್ಕು ದಿನಕ್ಕೆ ಬಿಸಾಕಿದ್ರು ಕುರುಬ್ರು ಬೆಳೆಸ್ಲಿಲ್ಲ ಹಿಂದುಳಿದವ್ರನ್ನು ಬೆಳೆಸ್ಲಿಲ್ಲ ನಾನೇ ಸರ್ವಾಧಿಕಾರಿ ಅಂತ ಹೊರಟ್ರೆ ಅದಕ್ಕೆ ಚಾಮುಂಡೇಶ್ವರಲ್ಲಿ ಮನೆ ಹೊನಿಕ್ಷೆ ಏನ್ ಹೇಳಿದ್ರು ಅವ್ರು ಹೇಳ್ಕೊಂತ ಹೋಗ್ತಾರೆ ನಾನು ವಿರೋಧ ಪಕ್ಷ ನಾಯಕ ವಿಧಾನ ಪರಿಷತ್ತಲ್ಲಿ ಅವ್ರು ಮುಖ್ಯಮಂತ್ರಿ ವರ್ಷ ಇಡೀ ಕೇಳಿದೆ ಕೊನೆ ವರ್ಷ ಅಪ್ಪ ನಾನು ಕಾಂತರಾಜ್ ಅವ್ರು ಕೇಳ್ಕೊಂಡ್ ಬಂದಿದ್ದೀನಿ ಕಮಿಷನ್ ಆಯುಕ್ತರನ್ನ ರೆಡಿ ಇದೆ ಮಂಡನೆ ಮಾಡು ಅಂತ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ 15 ದಿನ ಮಾಡ್ತೀವಿ ಹಿಂದುಳಿದವ್ರಿಗೆ ದ್ರೋಹ ಮಾಡಿದ ಕರ್ನಾಟಕ ರಾಜ್ಯದಲ್ಲಿ ಯಾರು ಇದ್ರೆ ಅದು ಮೊದಲನೇ ಸಿದ್ದರಾಮಯ್ಯ ನೋಡಿ ಲೈಟ್ ಬಂತು ಅವಳೆಲ್ಲ ಹೇಳಿ ಯಾಕೆ ಅಂತಂದ್ರೆ ರೆಡಿ ಇದೆ ನಾಳೆ ಮಾಡ್ತೀನಿ ನಾಡ್ ಮಾಡ್ತೀನಿ ಒಂದ್ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳ್ದಂತರು ಕಾಂತರಾಜ್ ರಿಪೋರ್ಟ್ ಯಾಕೆ ಹೊರಗಾಕ್ಲಿಲ್ಲ ಕೊನೆ ಹೇಳ್ತಾರೆ ಅವ್ರು ಬ್ಯಾಕ್ ಮಾಡ್ಲಿಕ್ಕೆ ಪುರುಸತ್ತಿರ್ಲಿಲ್ಲ ಬೈಂಡಿಂಗ್ ಆಗ್ಲಿಲ್ಲ ಅಂತೆ ಇಷ್ಟು ನಾಚಿಕೆಗೇಡು ಎಲ್ಲಿದೆ ಈಗ ಅವರು ಈಗ ಹೇಳ್ತಾ ಇದ್ದಾರೆ ಸೆಕ್ರೆಟರಿ ಸಿಗ್ನೇಚರ್ ಮಾಡಿಲ್ಲ ಸೆಕ್ರೆಟರಿ ಸಿಗ್ನೇಚರ್ ಮಾಡಿಲ್ಲ ಅಂದ್ರೆ ಆ ವರದಿ ರದ್ದಿ ಪೇಪರ್ ಯಾರು ತೂಕ ಇರುತ್ತೆ ಕೆಜಿಗೆ 8 ರೂಪಾಯಿ ಹತ್ರ ಗೊತ್ತಿಲ್ಲ ನನಗೆ ರದ್ದಿ ಪೇಪರ್ ಎಷ್ಟು ಕೆಜಿಗೆ 7 ರೂಪಾಯಿ ಇದಕ್ಕೆ ಅದಕ್ಕೂ ಬೆಲೆ ಇಲ್ಲ ಆ ರಿಪೋರ್ಟ್ ಹೆಂಗ್ ಮಾಡಿಟ್ಟಿದ್ದಾರೆ ಹೇಳೋದು ಹಿಂದುಳಿದ ವರ್ಗ ಚಾಂಪಿಯನ್ ನಾನು ಅಂತ ನಾನು ಮುಸಲ್ಮಾನರ ನಾಯಕ ಇಬ್ರಾಹಿಂ ಬಿಟ್ಟು ಹೋಗಲ್ಲ ಅಂದ್ರು ಯಾವ ಕಾರಣಕ್ಕೂ ಇಬ್ರಾಹಿಂ ಉಳಿಸ್ಕೊತೀರಿ ಅಂದ್ರು ಯಾಕೆ ಬಿಟ್ಟೋದ್ರು ಇಬ್ರಾಹಿಂ ಮುಸಲ್ಮಾನರಿಗೂ ರಾಜ್ಯದಲ್ಲಿ ಇವತ್ತು ಅರ್ಥ ಆಗ್ತಾ ಇದೆ ಒಮ್ಮೆ ಅವ್ರು ಹೇಳ್ತಾರೆ ನಿನ್ನೆ ಮುಖ್ಯ ಇಬ್ರಾಹಿಂ ನಿಮ್ ಟಿವಿ ಪೇಪರ್ ನೋಡಿದೆ ನಾನು ಒಬ್ಬರಾದರೂ ಸಾಬ್ರನ್ನ ಅವರೇ ಭಾಷೆ ನಾನಾದ್ರೂ ಮುಸಲ್ಮಾನ್ ಅಂತ ಕೇಳ್ತೀನಿ ಒಬ್ಬ ಸಾಬನ್ನು ಕೂಡ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಒಬ್ಬ ರಾಜ್ಯನು ಸಾಬನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಒಬ್ಬ ಸಾಬನ್ನು ಕೂಡ ಒಳ್ಳೆ ಇಲಾಖೆ ಕೊಡಲಿಲ್ಲ ಯಾರು ಹೇಳಿದ್ರು ನಾನಲ್ಲ ಇಬ್ರಾಹಿಂ ಹೇಳಿದ್ದು ಕುತ್ರ ಸಿದ್ದರಾಮಯ್ಯ ಎಷ್ಟು ಮುಸಲ್ಮಾನರಿಗೆ ಉದ್ಧಾರ ಮಾಡಿದ್ರಿ ಅಂತ ಇಬ್ರಾಹಿಂ ಬಿಟ್ಟು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಟಕ್ ಅಂತ ಯುಟಿ ಕಾರ್ನ ಡೆಪ್ಯೂಟಿ ಲೀಡರ್ ಮಾಡಿದ್ರು
ಅದಕ್ಕೆ ಚಡ್ಡಿ ಕೊಟ್ಟರು ಪ್ಯಾಂಟ್ ಕೊಡಲಿಲ್ಲ ಅಂತ ಇದು ಮುಸಲ್ಮಾನರಿಗೆ ದ್ರೋಹ ಹಿಂದೂಗಳಿಗೆ ದ್ರೋಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ದ್ರೋಹ ಮಾಡ್ತಾರೆ ಅಂತ ಕಾಂಗ್ರೆಸ್ನ ಬರುವಂತ ದಿನಗಳಲ್ಲಿ ಅಧಿಕೃತ ವಿರೋಧ ಪಕ್ಷವಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಕೂರಲ್ಲ ಬಿಜೆಪಿಗೂ ಕಾಂಗ್ರೆಸ್ಗೂ ದಯವಿಟ್ಟು ಹೋಲಿಕೆನೆ ಮಾಡಬೇಡ್ರಿ ಇದು ಸ್ವರ್ಗ ಅದು ನರಕ ಹೌದಲ್ಲ ಹೇಳಿ ಬಿಜೆ ನೋಡಿ ಹೆಂಗ್ ಹಿಂಗ್ ಕೂರಕರೆ ಬರುತ್ತೆ ಕಾಂಗ್ರೆಸ್ನವರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಪುಣ್ಯಕ್ಷೇತ್ರ ಮಂತ್ರಾಲಯದ ಬಂದು ಕುತ್ಕೊಂಡಾರೆ ಎದ್ದೋಗ್ಲಿ ಅವ್ರಿಗೆ ಪುಣ್ಯ ಬರುತ್ತೆ ಸಭೆ ಮಾಡೋದ್ಬೇಡ ಕಾಂಗ್ರೆಸ್ ಒಂದು ಪಕ್ಷ ಉಳಿದಿದೆನ್ರಿ ಪ್ರಾದೇಶಿಕ ಪಕ್ಷವಾಗೂ ಇಲ್ಲ ಅದೀಗ ಮುಂಚೆ ರಾಷ್ಟ್ರೀಯ ಪಕ್ಷ ಎಲ್ಲೇ ಚುನಾವಣೆ ನಿಂತರೂ ಕಾಂಗ್ರೆಸ್ ಗೆಲ್ತಿತ್ತು ಈಗ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲೋದು ಕಷ್ಟ ಇನ್ ಮುಂದೆ ಅವರು ಅಂತ ಸ್ಥಿತಿ ಬಂದೋಗಿದೆ ನಮ್ಮನ್ನು ಅವ್ರಿಗೂ ದಯವಿಟ್ಟು ಹೋಲಿಕೆ ಮಾಡಬೇಡಿ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಲು ಓಬಿಸಿಯೇ ಕಾರಣ ಎಂದು ಬಿಜೆಪಿ ಓಬಿಸಿ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದರು ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಲು ಓಬಿಸಿಯೇ ಕಾರಣ ಎಂದು ಬಿಜೆಪಿ ಓಬಿಸಿ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದರು ಅವರು ಇಂದು ಮಂತ್ರಾಲಯದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಆದಿತ್ಯನಾಥರ ಮೇಲೆ ವಿಶ್ವಾಸವಿಟ್ಟು ಜನತೆ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಸ್ವಾತಂತ್ರ್ಯ ನಂತರ ಓಬಿಸಿ ಹಿತಕ್ಕಾಗಿ ಬಿಜೆಪಿ ಕೆಲಸ ಮಾಡಿದೆ ಕೇಂದ್ರ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗದ 27 ಜನರಿಗೆ ಪ್ರಾತಿನಿಧ್ಯ ನೀಡಿದ್ದಾರೆ ಎಂದರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಬೇಕೆಂದರು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ ಏಪ್ರಿಲ್ 17ರಂದು ಹುಬ್ಬಳ್ಳಿಯಲ್ಲಿ ನಡೆಯುವ ಬಿಜೆಪಿ ಓಬಿಸಿ ಮೋರ್ಚಾ ಸಮಾವೇಶ ಯಶಸ್ವಿಗೊಳಿಸಲು ಶ್ರಮಿಸಬೇಕೆಂದು ಕರೆ ನೀಡಿದರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಓಬಿಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾ ಪಾರ್ಥ ಸಾರಥಿ ಮಾತನಾಡಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಓಬಿಸಿ ಕಾರಣವಾಗಿದೆ ಬಿಜೆಪಿ ಪಕ್ಷವು ಹಿಂದುಳಿದ ವರ್ಗದ ಜನಾಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ ಎಂದರು ವೇದಿಕೆ ಮೇಲೆ ಓಬಿಸಿ ಮೋರ್ಚಾ ರಾಜ್ಯಾಧ್ಯಕ್ಷ ನರೇಂದ್ರ ಬಾಬು ಮುಖಂಡರಾದ ಸಿದ್ದರಾಜು ಸುರೇಶ್ ಬಾಬು ರಾಜು ಕೂಸ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಅನೇಕರು ಇದ್ದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಮತ್ತು ಎಚ್ಸಿಜಿ ಆಸ್ಪತ್ರೆ ಕಲಬುರಗಿ ಹಾಗೂ ಎಎಂಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ರಾಯಚೂರು ಇವರುಗಳ ಸಹಕಾರದೊಂದಿಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ದಿನಾಂಕ 16/3/2022 ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ ಎಚ್ಸಿಜಿ ಆಸ್ಪತ್ರೆ ಕಲಬುರಗಿಯ ಕ್ಯಾನ್ಸರ್ ಮತ್ತು ಬಾಯಿ ರೋಗ ತಪಾಸಣೆ ವಿಭಾಗ ಎಎಂಇಎಸ್ ದಂತ ಕಾಲೇಜು ತಜ್ಞರಿಂದ ಹಮ್ಮಿಕೊಳ್ಳಲಾಗುವುದು ಆದ್ದರಿಂದ ತಮ್ಮಲ್ಲಿ ವಿನಂತಿಸುವುದು ಏನೆಂದರೆ ತಾವುಗಳು ಹಾಗೂ ತಮ್ಮ ಬಂಧು ಮಿತ್ರರನ್ನು ಕರೆದುಕೊಂಡು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ ಸ್ಥಳ ಬಾಯಿ ರೋಗ ತಪಾಸಣೆ ವಿಭಾಗ ಎಎಂಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಿಜನಗೇರ ರಸ್ತೆ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಹತ್ತಿರ ರಾಯಚೂರು ದೂರವಾಣಿ 0853224078 ಪ್ರಕಟಣೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ರಾಘವೇಂದ್ರ ಘೀ ರೈಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರ್ ರಿಂಗ್ಸ್ ಫ್ಯಾನ್ಸಿ ನೆಕ್ಲೆಸ್ ಮಾಂಗಲ್ಯ
ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-5353-00. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ ಟ್ರಿಪಲ್ ಫ್ರೈ, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯ ರೋಡ್, ರಾಯಚೂರ್. ಮೊಬೈಲ್ 9972985847974014153153. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ಐರನ್ ಬಾಕ್ಸ್, ಕ್ರೋಕರಿ ಸೆಟ್ಸ್, ನಾನ್ಸ್ಟಿಕ್ ಕುಕ್ವೇರ್ ಐಟಮ್ಸ್, ಆಲ್ ಹೋಟೆಲ್ ಅಂಡ್ ಸಪ್ಲೈಸ್ ಐಟಮ್ಸ್ ಅವೈಲಬಲ್. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಬರ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ಶಾದಿ ವ್ಯಾ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್ ಔರ್ ದೂಸರಿ ಫಂಕ್ಷನ್ಸ್ ಕೆ ಲಿಯೆ ಕಾಫಿ ಬಡಿ ಜಗಹ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ಸ್ ಬಹುತ್ ಹಿ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಆಪ್ಕೆ ಫಂಕ್ಷನ್ ಕೋ ಅಪ್ನೆ ಘರ್ ಕೆ ಫಂಕ್ಷನ್ ಕಿ ತರಹ ಆಲಿಶಾನ್ ಬನಾ ಕೆ ದೇಂಗೆ. 2400 ಗಂಟೆ ಪಾನಿ ಔರ್ ಬಿಜಲಿ ಕೆ ಸಾಥ್ ಬಡಿ ಪಾರ್ಕಿಂಗ್ ಸುವಿಧಾ ಹೈ. ಬುಕಿಂಗ್ ಕೆ ಲಿಯೆ ಆಜಿ ಕಾಂಟ್ಯಾಕ್ಟ್ ಕರೆ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರ್. ಮೊಬೈಲ್ 9845341063 9611594131. SC ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್.
ಹಬ್ಬದ ಪ್ರಯುಕ್ತ 10-25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೆಸ್ಟರ್ ವೇರ್, ಕಾಸ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, ಲೆಗಿನ್ಸ್, ಪ್ಲಾಜಾ ಎಕ್ಸೆಟ್ರಾ. ಡೆನಿಮಾ ಅಂಡ್ ಲಿರಿಕಾ ಜಾಕೆಟ್ಸ್, ಜೀನ್ಸ್, ಬಾಬಾ ಸೂಟ್, ಜೋಧ್ಪುರಿ ಬ್ಲೇಜರ್ಸ್, ಜಿಬ್ಬಾ ಪೈಜಾಮಾ, ಪಠಾನಿ ಅಂಡರ್ವೇರ್ಸ್ ಎಕ್ಸೆಟ್ರಾ. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727-79770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಎಚ್ಸಿಜಿ ಆಸ್ಪತ್ರೆ ಕಲಬುರಗಿ, ಎಎನ್ಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗಳ ಸಹಯೋಗದಲ್ಲಿ ಮಾರ್ಚ್ 16 ಉಚಿತ ಬಾಯಿ ದೇಹ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸನಗೌಡ ಹೇಳಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಎಚ್ಸಿಜಿ ಆಸ್ಪತ್ರೆ ಕಲಬುರಗಿ, ಎಎಂಇಎಸ್ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗಳ ಸಹಯೋಗದಲ್ಲಿ ಮಾರ್ಚ್ 16 ಉಚಿತ ಬಾಯಿ ದೇಹ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಡಾ ಬಸನಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದೆ. ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ತಪಾಸಣೆ ನಡೆಸುವುದು ಅಗತ್ಯವಾಗಿದ್ದರಿಂದ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಕಲಬುರಗಿಯ ಎಚ್ಸಿಜಿ ಆಸ್ಪತ್ರೆಯ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಹೆಸರು ನೋಂದಣಿ ಮಾಡಿಕೊಂಡು ಶಿಬಿರ ಸದುಪಯೋಗ ಪಡೆಯಬೇಕೆಂದರು. ಅಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಪಾಸಣೆ ನಡೆಯಲಿದೆ. ಅಗತ್ಯ ಇರುವ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಶಾಮತ್ಗೇರ, ಡಾಕ್ಟರ್ ಶಿವಾನಂದ್ ಆಸ್ಪಲ್ಲಿ, ಡಾಕ್ಟರ್ ಅನಿರುದ್ಧ ಕುಲಕರ್ಣಿ, ಅತಾಹುಲ್ಲಾ ವಕೀಲ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿರುವ ಜಲಾಶಯಗಳಿಂದ ಜನರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳ ಮೂಲಕ ರೈತರ ಜಮೀನುಗಳಿಗೆ ಒದಗಿಸಿದರೆ ಮಾತ್ರ ರೈತ ಬದುಕಲು ಸಾಧ್ಯ. ಈ ನಿಟ್ಟಿನಲ್ಲಿ ಜನತಾ ಜಲಧಾರೆ ಯಾತ್ರೆ ಮೂಲಕ ಜನರ ಬಳಿಗೆ ತೆರಳಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಈ ಎಲ್ಲಾ ನೀರಾವರಿ ಯೋಜನೆಗಳು ಜಾರಿ ಹಾಗೂ ಪೂರ್ಣಗೊಳಿಸಲು ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಅವರು ಹೇಳಿದರು. ರಾಜ್ಯದಲ್ಲಿ ಇರುವ ಜಲಾಶಯಗಳಿಂದ ಜನರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳ ಮೂಲಕ ರೈತರ ಜಮೀನುಗಳಿಗೆ ಒದಗಿಸಿದರೆ ಮಾತ್ರ ರೈತ ಬದುಕಲು ಸಾಧ್ಯ. ಈ ನಿಟ್ಟಿನಲ್ಲಿ ಜನತಾ ಜಲಧಾರೆ ಯಾತ್ರೆ ಮೂಲಕ ಜನರ ಬಳಿಗೆ ತೆರಳಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಈ ಎಲ್ಲಾ ನೀರಾವರಿ ಯೋಜನೆಗಳು ಜಾರಿ ಹಾಗೂ ಪೂರ್ಣಗೊಳಿಸಲು ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಅವರು ಹೇಳಿದರು. ಅವರು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಜನತಾ ಜಲಧಾರೆ ಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಹಾಗೂ ನಮ್ಮ ಭಾಗದ ಜಲಾಶಯಗಳಾದ
ತುಂಗಭದ್ರಾ ಹಾಗೂ ಕೃಷ್ಣಾ ನದಿಯಿಂದ ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಕುಂಠಿತಗೊಂಡಿವೆ ಎಂದರು. ನಮ್ಮ ಭಾಗಕ್ಕೆ ಆಗಬೇಕಾದ ನೀರಾವರಿ ಯೋಜನೆಗಳು ಶತಮಾನಗಳಿಂದ ಅಲೆ ಉಳಿದಿವೆ. ಎಲ್ಲ ಯೋಜನೆಗಳನ್ನು ಜಾರಿಗೆ ತರಲು ಜನರು ಆಶೀರ್ವಾದ ಮಾಡಿ ಮುಂದಿನ ಬಾರಿ ಜೆಡಿಎಸ್ ಗೆ ಬಹುಮತ ನೀಡಿ ಸರ್ಕಾರ ನಡೆಸಲು ಅಧಿಕಾರ ನೀಡಬೇಕು. ಎಲ್ಲ ಯೋಜನೆಗಳನ್ನು ಸಂಪೂರ್ಣಗೊಳಿಸಿ ಹೊಲಕ್ಕೆ ನೀರು ಒದಗಿಸುವುದೇ ಜಲಧಾರೆ ಯಾತ್ರೆ ಉದ್ದೇಶವಾಗಿದೆ ಎಂದರು. ಹರಿದು ಸಮುದ್ರ ಸೇರುವ ನೀರನ್ನು ರೈತ ಹೊಲಗಳಿಗೆ ಹಾಗೂ ಕುಡಿಯುವ ನೀರಿಗೆ ನೀರನ್ನು ಸದ್ಬಳಕೆ ಮಾಡುವುದು ರೈತ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ. ಇದು ನಮ್ಮ ಪ್ರಬಲವಾದ ಶಕ್ತಿಯಾಗಿದೆ. ರೈತ ಸ್ವಾವಲಂಬಿಯಾಗಿ ಬದುಕಲು ಜಮೀನುಗಳಿಗೆ ನೀರು ಒದಗಿಸಬೇಕು. ನೀರು ಕೊಟ್ಟಾಗ ಮಾತ್ರ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಕುಡಿಯುವ ನೀರು ಒದಗಿಸಲು ರಾಜ್ಯದಲ್ಲಿ ಜಲಾಶಯ ನಿರ್ಮಾಣ ಮಾಡಿದ್ದು ಕುಡಿಯುವ ನೀರಿಗಾಗಿ ಮೊದಲ ಆದ್ಯತೆ ನೀಡಲಾಗುವ ಉದ್ದೇಶದಿಂದ ಎಲ್ಲ ಜಲಾಶಯ ನಿರ್ಮಾಣ ಮಾಡಿದೆ. ಈ ನಿಟ್ಟಿನಲ್ಲಿ ಜನರು ತಲುಪಿಸಲು ಜನರಲ್ಲಿ ಜಲಧಾರೆ ಯಾತ್ರೆ ನಡೆಸಲಾಗುತ್ತಿದೆ. ಲಿಂಗ್ಸೂರಿನಿಂದ ಪ್ರಾರಂಭವಾಗಿ ಸಿಂಧನೂರು, ಮಾನ್ವಿ, ದೇವದುರ್ಗ, ಸಿರಿವಾರ, ರಾಯಚೂರು ನಗರ ಹಾಗೂ ರಾಯಚೂರು ಗ್ರಾಮೀಣದಲ್ಲಿ ಸಂಚರಿಸಲಿದೆ ಎಂದು ತಿಳಿಸಿದರು. ನೀರಾವರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮುಂದಿನ ಬಾರಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಲು ಜನತೆ ಬೆಂಬಲಿಸಬೇಕೆಂದು ಜಲಧಾರೆ ಯಾತ್ರೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಜಲಧಾರೆ ಯಾತ್ರೆಯು ಪ್ರತಿಯೊಂದು ತಾಲೂಕಿನಲ್ಲಿ 2-3 ದಿನ ಸಂಚರಿಸಲಿದ್ದು ಪಕ್ಷದ ಪ್ರಮುಖ ನಾಯಕರು ಯಾತ್ರೆಯಲ್ಲಿ ಭಾಗವಹಿಸಿ ಜನರ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಉದ್ದೇಶವನ್ನು ಜನರಿಗೆ ತಿಳಿಸುವ ಮೂಲಕ ಯಾತ್ರೆ ಯಶಸ್ವಿಗೊಳಿಸಬೇಕು ಎಂದರು. ಹರಿದು ಹಾಳಾಗಿ ಹೋಗುವ ನೀರನ್ನು, ಸಮುದ್ರ ಸೇರುವ ಹೊಳೆ ಸೇರುವ ನೀರನ್ನು ಎತ್ತಿ ರೈತನ ಹೊಲಕ್ಕೆ ಕೊಟ್ಟರೆ ಅವನು ತನ್ನ ಬದುಕನ್ನು ಕಟ್ಟಿಕೊಳ್ತಾನೆ. ಅದು ಬಹಳ ನಮ್ಮ ಪ್ರಬಲವಾದ ಇಚ್ಛಾಶಕ್ತಿ. ಅದು ರೈತ ತನ್ನ ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೆ ಅವನಿಗೆ ಹೊಲಕ್ಕೆ ನೀರು ಕೊಡಬೇಕು. ನೀರು ಕೊಟ್ಟಾಗ ಮಾತ್ರ ಅವನು ಬದುಕನ್ನು ರೂಪಿಸ್ಕೊಳ್ಳೋಕ್ಕಾಗ್ತದೆ ಅನ್ನುವ ಉದ್ದೇಶದಿಂದ ಇದನ್ನು ಮಾಡಿದರೆ, ಇದರ ಜೊತೆಗೆ ಕುಡಿಯುವ ನೀರನ್ನು ಕೊಡಬೇಕು. ಯಾವುದೇ ಡ್ಯಾಮ್ಗಳನ್ನು ಮಾಡಿದರೂ ಕೂಡ ಪ್ರಿಯಾರಿಟಿ ಬೇಸ್ ಇರೋದು ಡ್ರಿಂಕಿಂಗ್ ವಾಟರ್. ಈಗ ನೀವು ರಾಜ್ಯ ಮಟ್ಟದ ಸಮಸ್ಯೆಗಳನ್ನ ಮಾತ್ರ ಕರಪತ್ರದಲ್ಲಿ ಇನ್ನಿತರಲ್ಲಿ ಕೊಟ್ರೆ ಆಯಾ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮಗೆ ಬೇಕಾದಂತ ಸಮಸ್ಯೆಗಳು ಬೇಕಾಗುವಂತಕ್ಕಂಥ ಮಾತಾಡಿದಾಗ ನೇರವಾಗಿ ತಿಪ್ಪೇಸ್ವಾಮಿ, ನಮ್ಮ ಕುಮಾರಸ್ವಾಮಿ ಅವರು ನೇರವಾಗಿ ನಮಗೆ ಹೇಳಿದ್ರು, ನಿಮ್ಮ ಜಿಲ್ಲೆಯ ನಿಮ್ಮ ಕ್ಷೇತ್ರದ ನೀರಾವರಿ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ನೀವು ಪಾಂಪ್ಲೆಂಟ್ ಅನ್ನ ಪ್ರಿಂಟ್ ಮಾಡಿಸ್ರಿ, ನಾವು ಇದನ್ನ ಮಾತ್ರ ಕೊಡ್ತೀವಿ. ನಿನ್ನೆ ಮೀಟಿಂಗ್ ವಿಧಾನಸೌಧ ಮೀಟಿಂಗ್ ನಲ್ಲಿ ಕೂಡ ಅದೇನ ಹೇಳಿದ್ರು, ನಮ್ಮ ಭಾಗದಲ್ಲಿ ನಮಗೆ ಯಾವ ಯಾವ ನೀರಾವರಿ ನದಿಗಳಿಂದ ನೀರು ಸಿಗ್ತದೆ, ಕುಡಿಲಿಕ್ಕೆ ನೀರು ಸಿಗ್ತದೆ ಮತ್ತು ಹೊಲಗಳಿಗೆ ನೀರು ಸಿಗ್ತಕ್ಕಂಥದ್ದು ಎಲ್ಲಿ ನಾವು ಎಡೆಯಿದೀವಿ, ಎಲ್ಲಿ ನಮಗೆ ನೀರಾವರಿಯಿಂದ ಅನ್ಯಾಯ ಆಗ್ತದೆ, ಇದೆಲ್ಲ ಕೂಡ ಮತ್ತು ಇದುವರೆಗೆ ನಮಗೆ ಸರ್ಕಾರದಿಂದ ಆಗಿರ್ತಕ್ಕಂತ ಯೋಜನೆಗಳನ್ನ ಜಾರಿ ಮಾಡಲಿಕ್ಕಾಗಿರ್ತಕ್ಕಂಥ ಖರ್ಚು ವೆಚ್ಚನ ಕೂಡ ನಾವೆಲ್ಲ ಕೂಡ ಡೀಟೇಲ್ಸ್ ಆಗಿ. ಇವತ್ತು ರಾಯಚೂರದ ಒಂದು ಉದಾಹರಣೆ ಹೇಳ್ತೀನಿ ನಾನು, 24x24 ಗಂಟೆಗಳ ನೀರು ಕುಡಿಯುವ ನೀರು ಯೋಜನೆ ಇವತ್ತು 120 ಕೋಟಿ ರೂಪಾಯಿಯಲ್ಲಿ ಆಗಿರ್ತಕ್ಕಂತ ಯೋಜನೆ ಒಂದು ಮನೆಗೆ ಒಂದು ನಳ ಕೂಡ ಕೊಡಲಾರದಂತ ಪರಿಸ್ಥಿತಿ ಕಳೆದ 7 ವರ್ಷಗಳಿಂದ ಆಗ್ತಾ ಇದೆ. 7 ವರ್ಷ ಇದು ಪ್ರಾರಂಭ ಆಗಿ ಕಂಪ್ಲೀಟ್ ಆಗಿ ಅದು ಗುತ್ತಿಗೆದಾರರು ಇಲ್ಲದ ರಾಜಕಾರಣಿಗಳು ಕಂಪ್ಲೀಟ್ ಆಗಿ ಲೂಟಿ ಮಾಡಿರ್ತಕ್ಕಂಥದ್ದು ಮೊನ್ನೆ ನಗರಸಭೆ ಪೌರಾಯುಕ್ತರು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಪತ್ರ ಬರೆದು ಆ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿದ್ದಾರೆ. ಆದರೂ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ನೀರನ್ನು ನಾವು ಇವತ್ತು ಕುಡಿತಾ ಇದ್ದೀವಿ. ನಮಗೆ 24x7 ಅಂತಕ್ಕಂಥ ಯೋಜನೆ ಇವತ್ತು ಒಂದು ದಿನ ಬಿಟ್ಟು ಒಂದು ದಿನ ನಗರಕ್ಕೆ ನೀರು ಕುಡಿತಕ್ಕಂಥ ಪರ ಇದು ಬಂದಿದೆ. ಇಂಥ ಸಮಸ್ಯೆಗಳನ್ನು ಕೂಡ ನಾವು ಗಂಭೀರವಾಗಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಎಕ್ಸ್ಪೋಸ್ ಮಾಡಬೇಕಾಗ್ತದೆ, ನೀರಾವರಿ ಯೋಜನೆಗಳನ್ನು ಎಕ್ಸ್ಪೋಸ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಜನತಾ ಜಲಧಾರೆ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನಾವು ಒಂದು ಹನಿ ನೀರು ಕೂಡ ವೇಸ್ಟ್ ಆಗ್ಲಿಕ್ಕೆ ಪೋಲಾಗ್ಲಿಕ್ಕೆ ಬಿಡಂಗಿಲ್ಲ ಅಂತಕ್ಕಂಥ ಒಂದು ಶಬ್ದವನ್ನ ನಮ್ಮ ಪಕ್ಷದ ನಾಯಕರು ಇವತ್ತು ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಜೀವ ಜಲ ನದಿಗಳ ಎಷ್ಟಿದೆ ಅಷ್ಟು ನದಿಗಳನ್ನ ನೀರನ್ನ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಉಪಯೋಗ ಮಾಡಿಕೊಂಡು ರೈತರಿಗೆ, ಜನಗಳಿಗೆ, ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಅದನ್ನ ಸದ್ಬಳಕೆ ಮಾಡಿಕೊಳ್ತಕ್ಕಂತ ಒಂದು ಕಾರ್ಯಕ್ರಮವನ್ನ. ಈ ಸಂದರ್ಭದಲ್ಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿದರು. ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ವಕೀಲ್, ಹಿರಿಯ ಮುಖಂಡರಾದ ರವಿ ಪಾಟೀಲ್, ಯೂಸುಫ್ ಖಾನ್, ಮಹಾಂತೇಶ್ ಪಾಟೀಲ್ ಅತ್ನೂರು, ವಿಶ್ವನಾಥ್ ಪಟ್ಟಿ, ಪವನ್ ಕುಮಾರ್, ಬಿ ತಿಮ್ಮಾರೆಡ್ಡಿ, ಅಮರೇಶ್ ಆಶಾಪೂರ, ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು.
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಮೊಬೈಲ್ 9483770202 ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್ 15 February 31st March 2022 ರಾಯಲ್ ಪ್ಲಸ್ ಸ್ಕಾಟ್ ಗ್ಲಾಸ್ ಟಾಪ್ ಪ್ರೆಸ್ಟೀಜ್ ಎಡ್ಜ್ ಗ್ಯಾಸ್ ಟೇಬಲ್ ವಿತ್ ಸ್ಕಾಟ್ ಗ್ಲಾಸ್ ಪ್ರೀಮಿಯರ್ ಸ್ಕಾಟ್ ಗ್ಲಾಸ್ ಟಾಪ್ ಗ್ಯಾಸ್ ಟೇಬಲ್ Delight Pro 750 weight 5 jars. Delight Plus Mixer Grinder 750 weight 4 jars. Prestige Elgent V2 750 weight 4 jars. Nakshatra Super 750 weight 4 jars. Nakshatra Plus 750 weight 3 jars. And Stylo 550 V2 550 weight 3 jars available. ಇಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ ಹರಿಹರ ರೋಡ್ ಬೇಸುವಾರ್ ಪೇಟ್ ರಾಯಚೂರ್ ಮೊಬೈಲ್ 8892768322 ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಓನ್ಲಿ ಪ್ಲೇಸ್ ಫಾರ್ ಬ್ರ್ಯಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ ಬ್ರ್ಯಾಂಡೆಡ್ ಕ್ಲಾತಿಂಗ್ ಫ್ರಾಮ್ ನ್ಯೂ ಬಾರ್ನ್ ಬೇಬೀಸ್ ಟು Teenage for boys and girls. Ladies casual wear, night wear, high quality, premium cotton quality available. ನಿಯರ್ ಉಮಾ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್ ಮೊಬೈಲ್ 8197078520 ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರ್ ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಮಾವೇಶ March 18 and 19 ದಾವಣಗೆರೆಯ ಪಾರ್ವತಮ್ಮ ಶ್ಯಾಮೂರು ಶಿವಶಂಕರಪ್ಪ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರಗಳು ಹೇಳಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಮಾವೇಶ March 18 and 19 ದಾವಣಗೆರೆಯ ಪಾರ್ವತಮ್ಮ ಶ್ಯಾಮನೂರು ಶಿವಶಂಕರಪ್ಪ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹರಿದು ಹಂಚಿ ಹೋಗಿರುವ ದಲಿತ ಸಂಘರ್ಷ ಸಮಿತಿಯನ್ನು ಒಗ್ಗೂಡಿಸುವ ಮೂಲಕ ಶಕ್ತಿಯಾಗಿ ಸಮಿತಿಯನ್ನು ಕಟ್ಟುವ ಭಾಗವಾಗಿ ಸಮಾವೇಶ ನಡೆಯಲಿದೆ. 70ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರು ಹುಟ್ಟು ಹಾಕಿದ್ದ ದಲಿತ ಸಂಘರ್ಷ ಸಮಿತಿ ಜನ ಚಳವಳಿಯಾಗಿ ರೂಪುಗೊಂಡಿದ್ದು ಇತಿಹಾಸ. ಸಂಘಟನೆಗಳು ಹತ್ತಾರು ಹುಟ್ಟಿಕೊಂಡು ಎಲ್ಲೋ ಶಕ್ತಿ ಕುಂತಿದೆ ಎಂಬ ಭಾವನೆ ಮೂಡುವಂತಾಗಿದ್ದು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. 2 ದಿನಗಳ ಸಮಾವೇಶವನ್ನು ಪ್ರಗತಿಪರ ಚಿಂತಕ ಬರಗೂರು ರಾಮಚಂದ್ರಪ್ಪ ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಉರಿಲಿಂಗ ಪೆದ್ದ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು, ಚಿತ್ರದುರ್ಗ ಕೋಡಿಹಳ್ಳಿ ಆದಿ ಜಾಂಬವ ಮಠದ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ವಹಿಸಿಕೊಳ್ಳಲಿದ್ದಾರೆ. ರಾಜ್ಯದ 31 ಜಿಲ್ಲೆಗಳ ದಲಿತ ಸಂಘರ್ಷ ಸಮಿತಿಗಳ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. 2 ಗೋಷ್ಠಿಗಳು ನಡೆಯಲಿವೆ. March 19 3 ಗೋಷ್ಠಿಗಳು ಹಾಗೂ ಸಮಾವೇಶ ಸಮಾರಂಭ ನಡೆಯಲಿದೆ. ರಾಜ್ಯ ಸಮಿತಿ, ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳ ರಚನೆ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಜಿಲ್ಲೆಯಿಂದ 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ದಾವಣಗೆರೆಗೆ ತೆರಳುತ್ತಿರುವುದಾಗಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಹಲವಾರು ಪಣಗಳಾಗಿ ಅರಿದಂತಿರುವಂತಹ ಎಲ್ಲಾ ಸಂಘಟನೆಗಳನ್ನ ಪುನಃ ಒಟ್ಟುಗೂಡಿಸಿ ಇದೇ ದಿನಾಂಕ 18 and 19 2022 ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಈ ರಾಜ್ಯದ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶ್ರೀಮತಿ ಪಾರ್ವತಮ್ಮ ಶಾಮೂರು ಶಿವಶಂಕರಪ್ಪ ಕಲ್ಯಾಣ ಮಂದಿರದಲ್ಲಿ ಬೃಹತ್ ಸಮಾವೇಶ ಮತ್ತು ಸಾಮಾನ್ಯ ಸಭೆ ಮಾಡುವ ಮುಖಾಂತರ ಈ ರಾಜ್ಯಕ್ಕೆ ಹೊಸ ರಾಜ್ಯ ಸಮಿತಿಯನ್ನ ರಚನೆ ಮಾಡುತ್ತಿದೆ. ಆ ಹಿನ್ನೆಲೆಯಲ್ಲಿ ಪುನಃ ಇಡೀ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅಲ್ಪಸಂಖ್ಯಾತರ
मूलभूत समस्या स्पंदे जन विरोधी दलित विरोधी धार्मिक अल्पसंख्या विरोधी आगे कानून जारी मुखातर जन समुदाय कड़गे हिन्दली राज्य मत शक्ति निर्माण उद्देश्य भूमि को भू सुधारण कायदे अंदर ब्रिटिशल जारी कानून इवती राज्य जारी आगे अद्वे कारण कर्नाटक दल संघ समिति जो राज्य देवर हेसरत शिवम्ग जिले चंद्रगुत्ती देवर हरिके तीस संबंध दलित महिला विवस्त्र अरिक गल सेवन आनिष्ट पद्धत अंदर दिन बहुत दुड मटदेश होराटना मुखातर गल सेवन निषेध कानून जारी आगे रीतल होराट इतिहास इंत ऐन इडी राज्य दलित परवा शोषित परवा हिंदर परवा ध्वनि कर्नाटक दलित संघ समिति के पुनः शक्ति तुम्हारे कार्यक्रम हमको कार्यक्रम के कार्यक्रम उद्घाटन ख्यात चिंतक प्रगतिपर चिंतक आगे बरगू रामचंद्रन कार्यक्रम उद्घाटन कार्यक्रम साध्यव श्री ज्ञान प्रकाश स्वामीजी गुरलिंगपेट मठ मैसूर दुर्ग जिले इवर दिव्य सानिध्य वह कार्यक्रम अध्यक्षत एम गुरुमूर्ति शिवम्ग राज्य संचालक वह कार्यक्रम के इडी राज्य जिले जिला पदाधिकारी आया तालूक दल संघ समिति सक्रिय कार्यकर्त प्रगतिपर चिंतक अर्धक विविध बण पदाधिकारी सुमार ईद सवि जन नाव हद हर एर दिन महा समावेश जरगल आवेश निर्णय बसराज्य समितिया अस्तित्व तुन इडी राज्य जिले संचरी एला जिला समिति तालूक समिति रचना बार मुखातर मुझे दिन शक्तियों हिम्मेस होराट मुखातर दलित न्याय को आलो पक्ष के शक्ति निर्माण निटली इस संदर्भदल्ली समिति मुखंडरुगळाद सुरेश बळगनूरु नल्लारेड्डी नायक शिवप्प पलकन मरडि तमंतप्प कट्टिमनि उपस्थितरिद्दरु ಚಲವಾದಿ ಯುವ ಸಮೂಹವನ್ನು ಸಂಘಟಿತಗೊಳಿಸಲು ನೂತನವಾಗಿ ಚಲವಾದಿ ಯುವ ಬ್ರಿಗೇಡ್ ಅಸ್ತಿತ್ವಕ್ಕೆ ತರಲಾಗಿದ್ದು ಸಮುದಾಯ ಯುವಜನರಲ್ಲಿ ಸ್ವಾವಲಂಬನೆ ಹೋರಾಟ ಕಟ್ಟುವ ಶಕ್ತಿಯನ್ನು ಬೆಳೆಸಲು ಉದ್ದೇಶಿಸಲಾಗಿದೆ ಎಂದು ಚಲವಾದಿ ಯುವ ಬ್ರಿಗೇಡ್ನ ಅಧ್ಯಕ್ಷ ಸೂರಿ ಚಲವಾದಿ ಹೇಳಿದರು ಚಲವಾದಿ ಯುವ ಸಮೂಹವನ್ನು ಸಂಘಟಿತಗೊಳಿಸಲು ನೂತನವಾಗಿ ಚಲವಾದಿ ಯುವ ಬ್ರಿಗೇಡ್ ಅಸ್ತಿತ್ವಕ್ಕೆ ತರಲಾಗಿದ್ದು ಸಮುದಾಯ ಯುವಜನರಲ್ಲಿ ಸ್ವಾವಲಂಬನೆ ಹೋರಾಟ ಕಟ್ಟುವ ಶಕ್ತಿಯನ್ನು ಬೆಳೆಸಲು ಉದ್ದೇಶಿಸಲಾಗಿದೆ ಎಂದು ಚಲವಾದಿ ಯುವ ಬ್ರಿಗೇಡ್ ಅಧ್ಯಕ್ಷ ಸೂರಿ ಚಲವಾದಿ ಹೇಳಿದರು ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತಂದು ಯುವಶಕ್ತಿಯನ್ನು ಸಂಘಟಿತಗೊಳಿಸಲಾಗುತ್ತದೆ ಜಿಲ್ಲೆಯಲ್ಲಿಯೂ ಸಂಘಟನೆ ಅಸ್ತಿತ್ವಕ್ಕೆ ತರಲಾಗುತ್ತದೆ ಅಧ್ಯಕ್ಷರಾಗಿ ಕೆಇ ಕುಮಾರ್ ಉಪಾಧ್ಯಕ್ಷರಾಗಿ ಮಲ್ಲೇಶ್ ಕೊಲಮಿ ಪ್ರಾಣೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಆರ್ಯಪ್ಪ ಇವರನ್ನು ನೇಮಿಸಲಾಗಿದೆ ಸಮಾಜದ ಯುವಕರು ಅಭಿಪ್ರಾಯ ಪಡೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು स्वागत इवत चलवाली युवा ब्रिगेड राज्यक्ष श्री सूरी चलवाली
ಹೆಮ್ಮೆ ಅನಿಸ್ತಾ ಇದೆ ನಾನು ರಾಯಚೂರು ಬಂದಿದ್ದಕ್ಕೆ. ಕಾರಣ ಇಷ್ಟೇ, ಬಂಧುಗಳು ನಮ್ಮನ್ನ ಅತ್ಯಂತ ಹೃದಯಪೂರ್ವಕವಾಗಿ ಆತ್ಮೀಯವಾಗಿ ಜಬಾದ್ ಯುವ ಬ್ರಿಗೇಡ್ ಅಂತ ಒಂದು ಹೊಸ ಸಂಘಟನೆ ಅಥವಾ ಒಂದು ಸಂಸ್ಥೆಯನ್ನು ನಾವು ಇವತ್ತು ಹುಟ್ಟಾಕಿ ರಾಜ್ಯವ್ಯಾಪಿ ಈ ಒಂದು ಸಂಘಟನೆಯ ಬಲವನ್ನು ಹೆಚ್ಚಿಸ್ಕೋಬೇಕು ಮತ್ತು ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ವಿಚಾರ ಬಂದಾಗ ಮೊದಲಿಗೆ ನಮ್ಮೊಂದಿಗೆ ಸಂಪರ್ಕ ಬೆಳೆಸಿ ರಾಯಚೂರು ಘಟಕದ ಎಲ್ಲ ಚಬಾದಿ ಬಂಧುಗಳು ನಮ್ಮನ್ನು ರಾಯಚೂರಿಗೆ ಆಹ್ವಾನ ಮಾಡಿದ್ದಾರೆ. ಇವತ್ತು ನಾವು ರಾಯಚೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ, ಜಿಲ್ಲಾಧ್ಯಕ್ಷರ ಆಯ್ಕೆ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇಂದು ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ಪದಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದೀವಿ. ಚಲವಾದಿ ಸಮುದಾಯದ ಅಭಿವೃದ್ಧಿಗಾಗಿ ಮತ್ತು ಅವರ ಕೊಡುಗೆಗಳು ಏನು, ಅವರ ಮೂಲಭೂತ ಕರ್ತವ್ಯಗಳು ಏನು, ಮುಂದಿನ ಪೀಳಿಗೆಗೆ ನಾವೇನು ಸಂದೇಶವನ್ನು ರವಾನಿಸುತ್ತೇವೆ. ಈ ಸಂದರ್ಭದಲ್ಲಿ ಪ್ರಾಣೇಶ್, ಕೆಇ ಕುಮಾರ್, ಆತ್ಮಾನಂದ, ಎಂ ಆರ್ಯಪ್ಪ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 33ರಲ್ಲಿ ಬರುವ ಪಾರಸ್ ವಾಟಿಕಲ್ ಕಾಲೋನಿಯಲ್ಲಿ ಬಿಟಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 33ರಲ್ಲಿ ಬರುವ ಪಾರಸ್ ವಾಟಿಕಾ ಕಾಲೋನಿಯಲ್ಲಿ ಬಿಟಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಾರಸ್ ವಾಟಿಕ ಕಾಲೋನಿ ಹಳೆಯ ಲೇಔಟ್ ಆಗಿದೆ. ಸಿಸಿ ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಬೇಕೆಂಬ ನಿವಾಸಿಗಳ ಬಹುದಿನದ ಬೇಡಿಕೆಗೆ ಸ್ಪಂದಿಸಿ ಇಂದು KKRDB 1.5 ಕೋಟಿ ಅನುದಾನದಲ್ಲಿ ಬಿಟಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ನಗರದ ಹೊರವಲಯದಲ್ಲಿ ಇರುವ ಹಳೆಯ ಲೇಔಟ್ಗಳಲ್ಲಿ ಮೂಲ ಸೌಕರ್ಯ ಒದಗಿಸುವ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಹಂತ ಹಂತವಾಗಿ ಎಲ್ಲ ಲೇಔಟ್ಗಳಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಮೂಲ ಸೌಕರ್ಯ ಒದಗಿಸುವ ಕಾಮಗಾರಿಗಳಿಗೆ ಶೀಘ್ರದಲ್ಲಿಯೇ ಚಾಲನೆ ನೀಡಲಾಗುವುದು ಎಂದರು. ಪಾರಸ್ವಾಟಿಕ ಕಾಲೋನಿಯಲ್ಲಿ ಉದ್ಯಾನವನ ನಿರ್ಮಾಣದ ಬೇಡಿಕೆ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದು ನಿವಾಸಿಗಳಿಗೆ ಶಾಸಕರು ಭರವಸೆ ನೀಡಿದರು. ಎರ್ಮರಸ್ ಭಾಗದ ಪಾರಸ್ವಾಟಿಕದಲ್ಲಿ ಇವತ್ತು 1 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಇವತ್ತು 1.5 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಮಾಡಿದ್ದೇವೆ. ಇದು ಬಹುಶಃ ಅತ್ಯಂತ ಹಳೆಯದಾದ ಲೇಔಟ್, ಬಹಳ ದಿನದಿಂದ ಈ ಒಂದು ನಿವಾಸಿಗಳ ಬೇಡಿಕೆ ಆಗಿತ್ತು. ಇಲ್ಲಿ ರೋಡ್ ಮತ್ತು ಡ್ರೈನ್ ಆಗಬೇಕು ಅನ್ನುವ ಬಯಕೆ ಇತ್ತು ಅವರಿಗೆ. ಯಾಕೆಂದ್ರೆ ಇವೆಲ್ಲ ಹಳೆಯ ಲೇಔಟ್ಗಳು, ಯಾವುದು ರೋಡು ರಸ್ತೆ ಆಗಲಾರದೆ, ಕರೆಂಟು ಯಾವುದು ಆಗಲಾರದೆ ಆವಾಗ 4 ಕಲ್ಲುಗಳು ಇಟ್ಟು ಅಪ್ರೂವ್ ಮಾಡಿದಂಥವು. ಇವತ್ತು 8 ವರ್ಷದಿಂದ ನಾನು ಚುನಾಯಿತನಾದ್ಮೇಲೆ ಯಾವ ಲೇಔಟ್ಗಳು ರೋಡು ಕರೆಂಟು ಮತ್ತು ಡ್ರೈನ್ ಇಲ್ಲಾರದೆ ನಾವು ಅಪ್ರೂವಲ್ ಕೊಡ್ತಾ ಇಲ್ಲ. ಇದು ಬಹಳ ಹಳೆಯದಾದ್ದರಿಂದ ಲೇಔಟ್ ಮಾಡಿದವರು ಎಲ್ಲೋ ಇದ್ದಾರೆ. ಇವತ್ತು ಲೇಔಟ್ ತಗೊಂಡವರು ನಮ್ಮ ರಾಯಚೂರಿನ ನಿವಾಸಿಗಳು, ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಎಕ್ಸ್ಟೆನ್ಷನ್ ಭಾಗದಲ್ಲಿ 1 ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಪಾರಸ್ ವಾಟಿಕ ಇವತ್ತು ಶುರು ಮಾಡಿದ್ದೇವೆ. ಅತ್ಯಂತ ಗುಣಮಟ್ಟದ ಕಾಮಗಾರಿ ಆಗಬೇಕು ಮತ್ತು ಮುಖ್ಯ ರಸ್ತೆಯಿಂದ 520 ಮೀಟರ್ಗಳ ಒಂದು ಉದ್ದದಲ್ಲಿ 2 ಸೈಡ್ ಡ್ರೈನ್ ಮತ್ತು ಬಿಟಿ ರೋಡ್ ಮಾಡಬೇಕಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಇವರ ಒಂದು ಬೇಡಿಕೆ ಆಗಿದೆ ಇಲ್ಲಿ ಗಾರ್ಡನ್ ವ್ಯವಸ್ಥೆಯನ್ನು ಮಾಡಬೇಕಂತ. ಅದನ್ನು ನಾನು ಮುಂದಿನ ಕೆಲವೇ ದಿನದಲ್ಲಿ ಗಾರ್ಡನ್ ಪೂಜೆನೂ ಮಾಡಲಿಕ್ಕೆ ನಾನೇ ಬರ್ತೇನೆ ಅಂತ ಹೇಳಿ.
ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ನರಸರೆಡ್ಡಿ, ಆರ್ಡಿಎ ಸದಸ್ಯ ಶಂಶಾಲಂ, ಶಶಿಕಲಾ ಭೀಮರಾಯ ಸೇರಿದಂತೆ ಬಡಾವಣೆಯ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶಕ್ಕೆ ಸಿದ್ದರಾಮಯ್ಯ ಸಾಕ್ಷಿಯಾಗಲಿದ್ದಾರೆ, ಸಚಿವ ಕೆಎಸ್ ಈಶ್ವರಪ್ಪ. ಮಂತ್ರಾಲಯದಲ್ಲಿ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸಭೆ, ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಕ್ಕೆ ಒಬಿಸಿ ಕಾರಣ ಲಕ್ಷ್ಮಣ್. ಮಾರ್ಚ್ 16ರಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆ, ಡಾಕ್ಟರ್ ಬಸನಗೌಡ. ಜೆಡಿಎಸ್ ಜನತಾ ಜಲಧಾರೆ ಯಾತ್ರೆ ಪೂರ್ವಭಾವಿ ಸಭೆ, ಜಿಲ್ಲೆಯ ಲಿಂಗೂರಿನಿಂದ ಯಾತ್ರೆ ಆರಂಭ, ವೆಂಕಟರಾವ್ ನಾಡಗೌಡ. ಮಾರ್ಚ್ 18 ಮತ್ತು 19ರಂದು ದಾವಣಗೆರೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಸಮಾವೇಶ, ಹನುಮಂತಪ್ಪ ಕಾಕರಕಲ್. ಛಲವಾದಿ ಯುವ ಬ್ರಿಗೇಡ್ನಿಂದ ಯುವಕರ ಸಂಘಟನೆಗೆ ಒತ್ತು, ಸೂರಿ ಛಲವಾದಿ. ಮತ್ತು ಆರ್ಎಸ್ ವಾಟಿಕ ಕಾಲೋನಿಯಲ್ಲಿ 1.50 ಕೋಟಿ ವೆಚ್ಚದ ಬಿಟಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022ರಂದು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ರೈಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್, ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ beside Santoshi Theater, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್, 15th February 31st March 2022. ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬಿಸ್ವಾರ್ ಪೇಟ್, ರಾಯಚೂರ್. JP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. JP ಕಿಡ್ಸ್ ವೇರ್, ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿಸ್ ರಾಯಚೂರ್ ಹಾಸ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಲಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು, ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.